ಓಕೆ ಸಾರಿ. ಈಗ ನಾನು ಮಾತಾಡೋದಾದ್ರೆ ಫಸ್ಟ್ ನಾನು ನಿಮ್ಮ ರುದ್ರೇಶ್ ಫ್ರಮ್ ಯೋಯೋ ರುದ್ರ ಆಂಡ್ರಾಯ್ಡ್ ಟೆಕ್. ಇವತ್ತಿನ ಒಂದು ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಗ್ ಯಾಕೆಂದರೆ ಹೊಸ ಒಂದು ಟೆಕ್ಕನ್ನು ಟೆಕ್ ನ್ಯೂಸ್ ಮಾಡಿದ್ದೆ, ಟೆಕ್ ರಿಲೇಟೆಡ್ ವೀಡಿಯೋ ಮಾಡಿದ್ದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಈ ಲೈಕ್ ಆಡಲ್ಲಿ ಬರುತ್ತೆ, ನೀವು ನೋಡ್ಕೊಳ್ಳಿ. ಸೊ ಇವತ್ತಿನ ಒಂದು ಮ್ಯಾಟರ್ ಏನು ಅಂದರೆ, ನನ್ನ ಫ್ರೆಂಡು ಆಯಿತಾ, ಅವನು ಒಂದು ಯೂಟ್ಯೂಬರ್ ಅಂದರೆ ಯೂಟ್ಯೂಬರ್ ಗ್ರೋಯಿಂಗ್ ಯೂಟ್ಯೂಬರ್ ನಂತರ, ಅವನ ಜೊತೆ ಒಂದು ಕೊಲಾಬ್ರೇಷನ್ ವೀಡಿಯೋ. ಕೊಲಾಬ್ರೇಷನ್ ಅಂದರೆ ಸುಮ್ಮನೆ ನಾವು ಮಾತಾಡೋದು ಹೇಗನ್ಸುತ್ತೆ ಈ ಯೂಟ್ಯೂಬ್ ಅಂತ, ಆ ಥರ ಒಂದು ವೀಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ಇನ್ನೂ ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇವನ್ದು ಚಾನಲ್ ಒಂದು ಲಿಂಕ್ ಇರುತ್ತೆ, ಅವನದು ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಎಲ್ಲ ಗ್ರೋಯಿಂಗ್ ಯೂಟ್ಯೂಬರ್ಸ್ಗೂ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್, ನಿಮಗೆ ರುದ್ರೇಶ್ ಹೇಳ್ದಂಗೆ ನಾನೇ ನಿಮ್ಮ ಪ್ರೀತಿಯ ಕೃಷಿಗಾಗಿ ಇವತ್ತು ಬಂದಿದ್ದೀನಿ. ನೀವು ನನ್ನ ಚಾನಲ್ನ ನೋಡಿರೋ ಚಾನ್ಸ್ ಇಲ್ಲ, ಬಟ್ ನೋಡಿರ್ಬೋದು, ಕೆಲವು ಜನ ನೋಡಿರ್ತೀರಾ, ಬಟ್ ಯಾರ್ಯಾರು ನೋಡಿರ್ತೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಈಗ ಒಳ್ಳೆ ಕೊಲಾಬ್ರೇಷನ್ ಮಾಡೋಣ. ಇಬ್ಬರು ಮಾತಾಡೋಕತೆ ನಡೆಸ್ತೀವಿ. ನಿಮ್ಮ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಇಬ್ಬರು ಜೋಕಿಗೋಸ್ಕರ ಮಾಡ್ತಿದ್ದೀವಿ, ನಿಮಗೆಲ್ಲ ಖುಷಿಯಾಗಲಿ ಅಂತ ಮಾಡ್ತಿದ್ದೀವಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ನನಗೆ ಅನಿಸಿಸೋ ಕೆಲವೊಂದು ಒಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಸೊಮ್ಮೆ ಜೋಕಿಗೋಸ್ಕರ ಯಾವುದೇ ಒಂದು ಯಾರನ್ನೋ ಒಬ್ಬರು ಇರಿಟೇಟ್ ಮಾಡೋದಿರ್ಬೋದು, ಆ ಥರ ಒಂದು ಯಾವುದೇ ಒಂದು ನಮ್ಮ ಮೆಂಟಾಲಿಟಿ ಇಲ್ಲ. ಸೊ ಒಂದು ಜೋಕಿಗೋಸ್ಕರ ನಾವು ಮಾತಾಡ್ತೀವಿ. ಸೊ ನೀವೀಗ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೆ ಯಾರ ಒಂದು ಇನ್ಸ್ಪಿರೇಷನ್ ನೀವು ತಗೊಂಡಿದ್ದೀರಾ? ನಾನು ತಗೊಂಡಿರೋದು ಟೆಕ್ನಿಕಲ್ ಗುರುಜಿ ಇನ್ಸ್ಪಿರೇಷನ್ ಆಗಿರ್ಬೋದು. ನೆಕ್ಸ್ಟ್ ಸಂದೀಪ್ ಬರ್ತಾರೆ, ನೆಕ್ಸ್ಟ್ ನೀವು ಬನ್ನಿ. ನೀವು ಬರ್ತೀಯ ಅಂದಾಗ ನೀ ಯಾಕೆಂದರೆ ಫ್ರೆಂಡಾಗಿ ನೀನು ಅಂತೀರ. ಸೊ ನೀನು ಬರ್ತೀಯ ಅಂದಾಗ ಯಾಕೆ ಇಷ್ಟ ಆದರು ಅಂತ ಕೇಳ್ಬೋದು. ಯಾಕೆ ಇಷ್ಟ ಆದರು ಅಂದರೆ, ಸೊ ಅವ್ರು ಮಾಡೋ ವೀಡಿಯೋ ಇರ್ಬೋದು, ಅವ್ರು ಮಾಡೋ ಪ್ರತಿಯೊಂದು ಕ್ಲಾರಿಟಿ ಇರ್ಬೋದು, ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ಅವ್ರು ಯಾಕೆ ಈ ವೀಡಿಯೋ ಮಾಡಬೇಕು ಅನ್ಕೊತಾರೆ, ಅದು ಗೊತ್ತಿರುತ್ತೆ. ಓಕೆ, ಇಷ್ಟು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ, ಮನೇಲಿ ಅದರ ರಿಯಾಕ್ಷನ್ಸ್ ಹೇಗಿದೆ, ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ? ರಿಯಾಕ್ಷನ್ಸ್ ಅಂತ ಬಂದರೆ 50-50 ಇರುತ್ತೆ. ಅಂದರೆ ಈಗ ನೀವು ರಿಯಾಕ್ಷನ್ಸ್ ಅಂದರೆ ಬಂದರೆ, ಕೆಲವು ಸತಿ ಓದೋ ಟೈಮಲ್ಲಿ ನಾನು ಮಾಡಿದ್ರೆ ನೀವು ಇದು ಫೇಸ್ಗಳೆಲ್ಲ ನೋಡ ಅಂದರೆ ಇದು ಯಾವುದದು ಅದು ಎಮೋಜಿಯಲ್ಲಿ ನೋಡೋದಾದ್ರೆ, ನಾನು ಓದೋ ಟೈಮಲ್ಲಿ ಮಾಡಿದ್ರೆ ನೀ ಅದೇ ರೆಡ್ ಫೇಸ್ ಆಗಿರುತ್ತಲ್ಲ ಆ ಥರ ಆಗಿರುತ್ತೆ ಪೇರೆಂಟ್ಸ್ ರಿಯಾಕ್ಷನ್. ಪ್ರತಿಯೊಬ್ಬರದ್ದು ಇದಾಗಿರುತ್ತೆ, ಬಿಕಾಸ್ ಓದೋ ಜೊತೆಗೆ ಮಾಡಲಿ ಅಂತ ಪ್ರತಿಯೊಬ್ಬರು ಆಶಿಸ್ತದೆ ಅದೇ. ಸೊ ಯಾವಾಗಾರು ನಾನು ಈಗ ಫ್ರೀ ಟೈಮ್ ಅಂದರೆ ಎಕ್ಸಾಮ್ ಮುಗಿದಿದೆ, ಏನೂ ಕೆಲಸ ಇಲ್ಲ ಅಂಥ ಟೈಮಲ್ಲಿ ಮಾಡಿದ್ರೆ ಹ್ಯಾಪಿ ರಿಯಾಕ್ಷನ್ ಓದಿರುತ್ತೆ. ಅಪ್ಪ ಅಮ್ಮ ಅಂತೂ ಫುಲ್ ಸಪೋರ್ಟ್ ಮಾಡ್ತಾರೆ ಬಿಕಾಸ್ ಅಂಥ ಟೈಮಲ್ಲಿ. ಬಟ್ ಯಾವಾಗ ನಾನು ಓದೋ ಟೈಮಲ್ಲಿ ಮಾಡ್ತೀನೋ ಸಪೋರ್ಟ್ ಮಾಡಲ್ಲ, ಬಿಕಾಸ್ ಯಾರೂ ಸಪೋರ್ಟ್ ಮಾಡಲ್ಲ. ಕೆಲವು 50-50 ಎಲ್ಲರೂ ಆ ಥರನೇ ಮಾಡೋದು. ಓದ್ಬೇಕಾದ್ರೆ ಯಾರು ನಮ್ಮನೇಲೂ ಅಷ್ಟೇ, ಓದ್ಬೇಕಾದ್ರೆ ನಾನೇ ಮಾಡಲ್ಲ, ಮೂಡೇ ಇರಲ್ಲ ನಮಗೆ ಆಯ್ತಾ ಮಾಡೋಕ್ಕೆ. ಸೊ ನಮಗೆ ಫ್ರೀ ಟೈಮ್ ಇದ್ದಾಗ ನಾನು ಮೂಡ ಇದ್ದಾಗ ಅದಕ್ಕೆ ನಾನು ವಾರಕ್ಕೆ 2 ಸತಿನೂ 1 ಸಲನೂ ಮಾಡಿರ್ತೀನಿ ವೀಡಿಯೋ ಅಪ್ಲೋಡು. ಸೊ ನೀವೀಗ ಒಂದು ಯೂಟ್ಯೂಬಲ್ಲಿ ನೀವು ಕೆಲಸ ಮಾಡ್ತಿದ್ದೀರಂದರೆ ಫುಲ್ ಅದನ್ನೇ ಒಂದು ಫುಲ್ ಟೈಮ್ ಜಾಬ್ ಆಗಿ ಮಾಡ್ತೀರಾ, ಅಥವಾ ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ತಗೊಂಡು ಬೇರೆ ಇನ್ನೇನಾದ್ರು ಮೈನ್ ಕೆಲಸ ಮಾಡ್ಕೊಂಡಿರ್ತೀರಾ? ಈಗ ನಾನಿರೋದು ಫಸ್ಟ್ ಪಿ ಯು ಸಿ ಆಗಿದ್ದೆ, ನಾನು ಈಗ ಫಸ್ಟ್ ಪಿ ಯು ಸಿಲ್ಲಿದ್ದೀನಿ. ಸೊ ನಾನು ಯಾವಾಗ ಒಂದು ಈಗ ಓದಿ ಎಲ್ಲ ಮುಗಿಸಿ ನಾನೀಗ ಒಂದು ಕೆಲಸದ ಲೆವೆಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡಿದ್ರೆ, ಸೊ ಅಂಥ ಟೈಮಲ್ಲಿ ಯೂಟ್ಯೂಬ್ನೇ ಒಂದು ಪ್ರೊಫೆಷನಾಗಿ ತೊಗೋಬೋದು. ಬಟ್ ಈಗ ನಾನು ಓದೋ ಟೈಮಲ್ಲಿ ಇದನ್ನೇ ಒಂದು ಪ್ರೊಫೆಷನಾಗಿ ತೊಗೊಳಕ್ಕಾಗಲ್ಲ. ಅದರಲ್ಲೇ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ಒಂದೊಂದ್ಸತಿ ಓದ್ತೀರಾ, ಒಂದೊಂದ್ಸತಿ ವೀಡಿಯೋ ಮಾಡ್ತೀರಾ. ಸೊ ಇನ್ನೂ ತುಂಬ ಜನ ಗ್ರೋಯಿಂಗ್ ಯೂಟ್ಯೂಬರ್ಸ್ ಇದ್ದಾರೆ, ನನ್ನಂಥ ರುದ್ರೇಶ್ ಅಂತ ತುಂಬ ಜನ ಇನ್ನೂ ಯೂಟ್ಯೂಬರ್ಸ್ ಮಾಡ್ತಿದ್ದಾರೆ ವೀಡಿಯೋನ, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೀರ. ಬಟ್ ಇನ್ನೊಂದೇನು ಅಂದರೆ, ನೀವು ಈ ಏನು ಇಲ್ಲ ಅದನ್ನೇ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡಲ್ಲ, ಬಿಕಾಸ್ ಅದನ್ನು ಪಾರ್ಟ್ ಟೈಮಾಗಿ ಜಾಬ್ ಆಗಿ ಮಾಡಿದ್ರೆ ಟೈಮ್ ಇರಲ್ಲ. ಸೊ ಟೈಮ್ ಇದ್ದರೆ ನಮಗೆ ಮಾಡೋಕ್ಕೆ ಮೂಡ್ ಬರಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಪ್ರಾಬ್ಲಮ್ ಆದರೆ ಪೂರ್ತಿ ವೀಡಿಯೋ ಮಾಡೋಕ್ಕೆ ಮೂಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಪಾರ್ಟ್ ಟೈಮ್ ಆಗಿ ತೊಗೊಳೋದೇ ಒಳ್ಳೆಯದು. ಕಿತ್ತಾಟೆಗಳು ಜಾಸ್ತಿ ಇರ್ತವೆ, ಸೌಂಡು ಈಗ ನೋಡಿ ಒಂದೊಂದ್ಸರಿ ವೀಡಿಯೋ ಮಾಡ್ತಿರ್ತೀವಿ, ಒಂದು ಟ್ರಕ್ ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ನಮ್ಮ ಕಾನ್ಸಂಟ್ರೇಷನ್ ಟ್ರಕ್ ಮೇಲೆ ಹೋಗಿರುತ್ತೆ, ಹಂಗಿಂಗೆ ಕೂಗಾಡಂಗಾಗುತ್ತೆ. ಸೊ ನೀವೇನಾದ್ರು ಈಗ ದೊಡ್ಡ ಯೂಟ್ಯೂಬರ್ ಆಗಿ ಬೆಳೆದ್ರೆ ನೀವು ಯಾರನ್ನ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಅಂತ ಹೇಳೋದಾದ್ರೆ ನಾನು ಮೀಟ್ ಮಾಡೋಕ್ಕೆ ಇಷ್ಟಪಡೋದು ಟೆಕ್ನಿಕಲ್ ಗುರುಜಿ. ಸೆಕೆಂಡಾಗಿ ಇನ್ನು ಸಂದೀಪ್,
ನೆಕ್ಸ್ಟ್ ನೀವು ಈಗ ನೀನು ಈಗ ಬೆಳೀತಿದ್ಯಾ, ಸೊ ನಿನ್ನ ನೆಕ್ಸ್ಟ್ ಮೀಟ್ ಆಗಿದ್ದೀವಲ್ಲ, ಸೊ ನಿನಗೆ ಈ ಕೊಲಾಬ್ರೇಷನ್ ವಿಡಿಯೋ ಹಾಗೆ ನನ್ನ ಚಾನಲ್ ಬಗ್ಗೆ ನಿನಗೆ ಏನು ಅನ್ನಿಸ್ತು, ನನ್ನಿಂದ ಏನು ಇನ್ಸ್ಪಿರೇಷನ್ ಅನ್ನಿಸ್ತು ನಿನಗೆ ಓಪನ್ ಮಾಡೋಕ್ಕೆ ಚಾನಲ್? ಅಲ್ಲ ಇಷ್ಟೇನಾ ಕ್ವಶನ್ಸು? ಫಸ್ಟ್ ನಾನು ಯಾರೂ ನಿಮ್ಮ ಚಾನಲ್ ಅದ ನನಗೆ ಫಸ್ಟ್ ನಾನು ಇನ್ಸ್ಪಿರೇಷನ್ ಆಗಿ ತಗೊಳೋದಾದ್ರೆ ನಿನ್ನ ವಿಡಿಯೋ ಯಾಕೆ ಇನ್ಸ್ಪೈರ್ ಆದೆ ಅಂದರೆ ನೀನು ಮಾಡೋ ಆ ಪ್ರತಿಯೊಂದು ಇದಿದೆ, ಆಮೇಲೆ ಅದು ನಾನು ಮಾಡಬೇಕು ಅನ್ನೋ ಛಲ ಇದೆ ನಿನಗೆ, ಆಮೇಲೆ ಪ್ರತಿಯೊಂದು ವಿಡಿಯೋಲ್ಲೂ ನಿನ್ನದೇ ಆದ ಡಿಫ್ರೆಂಟ್ ಕಾನ್ಸೆಪ್ಟನ್ನ ಟ್ರೈ ಮಾಡ್ತೀಯ. ಸೊ ನನಗೆ ಫಸ್ಟ್ ಅನ್ನೋದಾದ್ರೆ ಪ್ರಧಾನಮಂತ್ರಿ ನಂಗೆ ಅದಕ್ಕೆ ಇನ್ಸ್ಪಿರೇಷನ್ ಆಯಿತು. ಈಗ ಇಷ್ಟೆಲ್ಲ ವೀಡಿಯೋಸ್ ಮಾಡ್ತಿದ್ದೆ, ನೀವು ನೆಗೆಟಿವ್ ಕಮೆಂಟ್ಸ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೆಗೆಟಿವ್ ಕಮೆಂಟ್ಸ್ಗೆ ನೀವು ಹೇಗೆ ಒಂದು ಸೊ ನೆಗೆಟಿವ್ ಕಮೆಂಟ್ಸ್ ಅವ್ರಿಗೆ ನಿಮ್ಮ ರಿಪ್ಲೈ ಏನು, ಹಾಗೆ ಅವ್ರಿಗೆ ರಿಯಾಕ್ಷನ್ಸ್ ಏನು ಹೆಂಗಿರುತ್ತೆ ನಿಮ್ಮದು? ಫನ್ನಿ ಆಗಿದ್ದನ್ನ ಸೀರಿಯಸ್ ಆಗಿ ತಂದಿದ್ರಿ ಸೀರಿಯಸ್ ಸಿಚುಯೇಷನ್ಗೆ, ಯಾಕೆಂದರೆ ಪಾಸಿಟಿವ್ ನೆಗೆಟಿವ್ ಅಂತ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ ಈ ಕರೋನಾ ಎಕ್ಸಾಂಪಲ್ ಆಗಿ ತಗೊಂಡ್ರು, ಕರೋನಾದಲ್ಲೂ ಪಾಸಿಟಿವ್ ನೆಗೆಟಿವ್ ಅಂತಲೇ ಇದೆ. ಸೊ ಪಾಸಿಟಿವ್ ಬಂದರೆ ಇದೇ ಆಗೋದೇನು, ಪಾಸಿಟಿವ್ ಬಂದ ತಕ್ಷಣ ಖುಷಿ ಆಗೋದು, ನೆಗೆಟಿವ್ ಬಂದ ತಕ್ಷಣ ಫುಲ್ ಡಿಪ್ರೆಷನ್ ಮೋಡಿಗೆ ಹೋಗೋದು ಬೇಡ. ಸೊ ಪಾಸಿಟಿವ್ ಬಂದರೂ ನೆಗೆಟಿವ್ ಇದು ಎರಡು ಕರೋನಾ ಪ್ಲಸ್ ಯೂಟ್ಯೂಬ್ ಇಬ್ರಿಗೂ ತಗೊಳ್ಳಿ, ಬಿಕಾಸ್ ಪಾಸಿಟಿವ್ ಬಂದ ತಕ್ಷಣ ಏನು ದೊಡ್ಡ ಏನು ಇದು ಆಗ್ತಿಲ್ಲ ನಿಮಗೇನು ಇದಾಗಲಿಲ್ಲ, ನೆಗೆಟಿವ್ ಬಂದ ತಕ್ಷಣ ಏನು ಅದ್ರಲ್ಲಿ ಉಲ್ಟಾಗುತ್ತೆ ಬಟ್ ಯೂಟ್ಯೂಬ್ ಅದರಲ್ಲೂ. ಪಾಸಿಟಿವ್ ಅದ್ರಲ್ಲಿ ಬಂದರೆ ಟೆನ್ಷನ್ ಆಗುತ್ತೆ ಬಟ್ ಇದ್ರಲ್ಲಿ ಬಂದರೆ ಖುಷಿ ಆಗುತ್ತೆ. ಪಾಸಿಟಿವ್ ಕಮೆಂಟ್ಸ್ ಅವರು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಬಟ್ ಯಾರು ಗೊತ್ತಿಲ್ಲದವರು ನಮ್ಗೆ ತುಂಬ ಜನ ಆಗ್ತಾರೆ. ಬಟ್ ಯಾರು ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೋ ಅವ್ರು ನಮ್ಮ ದುಶ್ಮನ್ಸೇ ಅಲ್ಲ, ಎಲ್ಲ ನಮಗೋಸ್ಕರ ಇದು ಕೇಡು ಬಗ್ಗಿಬೇಕು ಅಂತಲೇ ಇಲ್ಲ ಅವರು. ಸೊ ಅವ್ರಿಗೆ ಅನಿಸಿದ್ನ ಅವ್ರು ಹಾಕ್ತಾರೆ, ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ನನಗೂ ಇವನಿಗೂ ತುಂಬ ನೆಗೆಟಿವ್ ಕಮೆಂಟ್ಸ್ ಬಂದಿರ್ಬೋದು, ಬಟ್ ಕಮೆಂಟ್ಸ್ ಸೆಷನ್ ಆಫ್ ಮಾಡಬೇಡಿ ಯಾವತ್ತು, ಓಕೆ? ಬಿಕಾಸ್ ನೀವು ಆಫ್ ಮಾಡಿದಾಗ ಆಫ್ ಮಾಡಿದ ತಕ್ಷಣ ಪಾಸಿಟಿವ್ ಯಾರು ಬರ್ತಾರೋ ಅವರು ನೀವು ನೋಡಲ್ಲ, ಬರೀ ನೆಗೆಟಿವ್ ನೆಗೆಟಿವ್ ಅಂದ್ಕೊಂಡು ಸೊ ನೀವೆಲ್ಲ ಹಾಳು ಮಾಡ್ತೀರಾ. ಬಟ್ ಪಾಸಿಟಿವ್ ನೆಗೆಟಿವ್ ಬಂದ ತಕ್ಷಣ ಏನಾಗಲ್ಲ, ಸೊ ಅವರು ನಿಮ್ಗೆ ಇನ್ಸ್ಪೈರ್ ಮಾಡ್ತಿದ್ದಾರೆ ಅನ್ಕೋತೀನಿ. ಓಕೆ, ಈ ಫನ್ನಿ ಕೊಲಾಬ್ರೇಷನ್ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಫನ್ ಸಿಗ್ತಾ ನಿಮ್ಗೆ ಇದರಲ್ಲಿ? ಓ ಅಷ್ಟು ತುಂಬ ಫನ್ ಸಿಕ್ತು, ಬಿಕಾಸ್ ಮಾತಾಡೋದ್ರೆ ಫನ್ ಇದ್ದಂಗೆ, ಸೊ ತುಂಬ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಇವನು ಇಷ್ಟ ಆಗಿದ್ರು ಲೈಕ್ ಮಾಡಿ, ನಮ್ಗೆ ನಾವು ಮಾತಾಡಿದ್ದು ಇಷ್ಟ ಆದರೂ ಲೈಕ್ ಮಾಡಿ. ಸೊ ಇನ್ನೇ ಈ ಥರ ವೀಡಿಯೋಸ್ಗಳನ್ನ ನಿಮಗೆ ನೋಡ್ತಾ ಇರಬೇಕು ಅಂದರೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳ ಕಾಣ್ತಿರೋ ಒಂದು ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ, ಇವ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಓಕೆನಾ? ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಯೋಯೋ ರುದ್ರ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್, ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಂದು ಹಾಕೋಣ ಇವೊಂದು ಹಾಕಿರ್ತೀನಿ, ನೀವು ಫಾಲೋ ಮಾಡ್ಕೊಳ್ಳಿ, ಪ್ಲೀಸ್ ಫಾಲೋ ಮಾಡಿ. ಸೊ ನಿಮ್ಗೆ ಬೆಸ್ಟ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ, ಮುಂದೆ ಒಂದು ಟ್ರಾವೆಲ್ ಆಗಿ ಬರುತ್ತೆ, ಕಾಯ್ತಾ ರೀ, ಬಾಯ್. ಯೂಟ್ಯೂಬ್ ಇನ್ಸ್ಪಿರೇಷನ್ ಅಲ್ಲ, ಕೆಲವು ಸತಿ ಕ್ಯಾಮ್ರಾ ನೆಟ್ವರ್ಕ್ ಸರಿ ಇರಲ್ಲ, ಕೆಲವು ಸತಿ ನೆಟ್ ಸರಿ ಇರಲ್ಲ, ಕೆಲವು ಏನೋ ಹೇಳ್ತಿದ್ದೀನಿ. ಸೊ ಥ್ಯಾಂಕ್ಸ್, ಈಗ ಬರಲ್ಲ ಬೇರೆಯವ್ರಿಗೆ. ಸೊ ನಿಮ್ ಯಪ್ಪ ಯಾ ಯಾ